अस्सलाम वालेकुम, आप देख रहे हैं आपका अपना कोलार न्यूज चैनल। आज कोलार और चिकबलापुर एमएलसी इलेक्शन कांग्रेस की जीत पर कांग्रेस के कार्यकर्ता नौजवानों ने मिलकर जोश से नाचते हुए आप देख सकते हैं आपके अपने इस कोलार न्यूज चैनल से। इससे पहले की वीडियो में एमएलसी इलेक्शन की गिनती का वीडियो में आपको दिखा चुका हूँ और आपको इस वीडियो में सेकेंड राउंड फोर्थ राउंड का वीडियो आप सुन सकते हैं और देख भी सकते हैं। कोलार एमएलसी अनिल की जीत पर बंगारपेट के नारायण स्वामी के फॉलोअर्स ने नारायण स्वामी का नाम लेकर जीत का इस्तकबाल करते हुए और फिर से एक बार कोलार चिकबलापुर डिस्ट्रिक्ट में कांग्रेस का झंडा लहराते हुए और खुशी से सारे नौजवान नाचते हुए आप देख सकते हैं आपके अपने इस कोलार न्यूज चैनल की तरफ से। अगर आपको वीडियो पसंद आए तो आपके दोस्तों हमारे मोबाइल पर ज़्यादा से ज़्यादा शेयर करें, शुक्रिया। अनिल कुमार मूरने सूची आरूर हद मतलब डॉक्टर के एन वेणुगोपाल मुनूर तुम अनिल कुमार सविदा दिनवांट टोटल सविदा सूची संख्य अनिल कुमार सविद हदिमूर वक्लेरी राम सविद डॉक्टर के एन वेणुगोपाल सविद इनूर एंपी अनिल कुमार आर वाली रोग अदे रीतिया विजय भीमण्यप्पनवर शिवसेन
ಮಲ್ಲಿರೆಡ್ಡಿ ಸುಬ್ಬಾರೆಡ್ಡಿ ಸುಬ್ಬಾರೆಡ್ಡಿ ಅವರು ಎಸ್ ಎನ್ ನಾಯ್ಡು ಅವರು ಸಮ್ಮುಖದಲ್ಲಿ ಒಂದು ಚುನಾವಣೆ ನಡೀತು. ಇವತ್ತು ಬೇರೆ ಪಕ್ಷಗಳು ಹಣ ಬಲ ಎಲ್ಲ ಉಪಯೋಗಿಸಿ ಸರ್ಕಾರದ ಮುಂದೆ ಚುನಾವಣೆ ಮಾಡಿದ್ರು. ಆದ್ರೆ ಇವತ್ತು ನ್ಯಾಯಕ್ಕೆ ಬೆಲೆ ಇದೆ, ವ್ಯಕ್ತಿಗೆ ಬೆಲೆ ಇದೆ, ಒಳ್ಳೆ ಬಿಟ್ಟಿದ್ದಾರೆ, ಒಳ್ಳೆದಕ್ಕೆ ಬೆಲೆ ಇದೆ. ಜೈ ಬರ ಸುಬ್ರಹ್ಮಣ್ಯನ್ಗೆ, ಜೈ ಬರ ಕಾಂಗ್ರೆಸ್ ಪಾರ್ಟಿಗೆ. ಪಕ್ಷದವ್ರು ಮಂಜುವರು ಅಂತಂದ್ರೆ ದುಡ್ಡಿನ ಬಲ ಅಂತ ಇದ್ರು. ಇವತ್ತು ದುಡ್ಡಿಲ್ದರೆ ಎಲ್ಲ ಸಿಕ್ಕೆ ನೋಡ್ತಾ ಇದ್ರು. ಪುತ್ರ ಮಂಜನ ಅವರು ಪಟ್ಟೂರ್ ಮಹಾರಾಷ್ಟ್ರ ಪಟ್ಟೂರ್ ಮಹಾರಾಷ್ಟ್ರ. ಇವತ್ತು ಎರಡು ಅವಳಿ ಜಿಲ್ಲೆಗಳಲ್ಲಿ ದುಡ್ಡಿನ ಸ್ಥಿತಿಗಳನ್ನು ಸೂಚಿಸಿದ್ರು. ಪುತ್ತೂರ್ ಮಂಜು ಅವರು ದುಡ್ಡಿದ್ದರೆ ಕೆಲ್ಸಕೊಡ್ರಿ ಸಲ ಹೇಳ್ತಾ ಇದ್ರು. ಪತ್ತೂರಿಗೆ ದುಡ್ಡಿನ ದುಡ್ಡಲ್ಲಿ ಕೆಲ್ಸಕೊಡ್ತಾರೆ ಅಂತ. ಆದ್ರೆ ಈ ಸಾರಿ ದುಡ್ಡು ಇಲ್ಲಿನ ನಮ್ಮ ದುಡ್ಡಿನ ಜನರಿಂದ ಕೆಲಸ ಕಳಿಸ್ಕೊಡ್ತಾರೆ. ನಮ್ಮ ಪುತ್ತೂರ್ ಮಂಜು ಅವರು ಅವ್ರ ನಾಯಕತ್ವದಲ್ಲಿ ಸನ್ಮಾನ್ಯ ನಮ್ಮ ಸದಸ್ಯ ರಮೇಶ್ ಗೌಡ ಅವರಿಗೆ ಪ್ರವೀಣ್ ಗೌಡ ಸಲ್ಲಿಸಿದರೆ ಒಂದು ಗೆಲುವು ನಮ್ಮೆಲ್ಲರ ಗೆಲುವು. ಅತಿ ಬೆಂಬಲ ಕೊಡಬೇಕೆಂದು ನಾವು ಬೇಡ್ಕೊಳ್ತಾ ಇದ್ದೇವೆ. ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟರು ನಮ್ಮ ಪಕ್ಕ ಒಬ್ಬಳಿವರೇ ಸುತ್ತೂರು ಒಬ್ಬಳಿ ಮದ್ನಹಳ್ಳಿ ಗ್ರಾಮದ ಅನಿಲ್ ಕುಮಾರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ದೇವರು ಭಾಳ ಇದರಿಂದ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ಪಾಂದವರು ಮತ ಎಲ್ಲ ಕೊಟ್ಟು ಜಯಶೀಲರನ್ನಾಗಿ 592 ಓಟ್ಗಳಲ್ಲಿ ಜಯಶೀಲರನ್ನಾಗಿ ಮಾಡಿದ್ದಾರೆ. ದೇವರು ಇನ್ನಷ್ಟು ಅವರಿಗೆ ಅಧಿಕಾರ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾವು ಬಿಜೆಪಿಯವರು JDS ಅವರು ಹಣ ಹಂಚಿಕೆ ಬೇಕಾದಷ್ಟು ಮಾಡಿದ್ರು. ಆದರೂ ಅನಿಲ್ ಕುಮಾರ್ ಗೆಲುವು ಎಷ್ಟು ಬಿಜೆಪಿಯವರು JDS ಅವರು ಹಣದ ಒಡೆಯನ್ನು ಹರಿಸಿದರು. ಆದಷ್ಟು ಇವರು ಇದರಿಂದ ಹೋದ ಸರಿ ಸೋಲು ಅನುಭವಿಸಿದ್ರು. ದೇವರು ಅವರಿಗೆ ಆಶೀರ್ವಾದ ಮಾಡಿ ಜನ ಮತ ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಎಲ್ಲ ಮತ ಬಾಂಧವರಿಗೂ ನಮ್ಮ ಆಶೀರ್ವಾದ. ನಮಸ್ಕಾರ. ನಡೀತು ಭಾರಿ ಕುತೂಹಲವಾಗಿತ್ತು. ಆಲ್ರೆಡಿ ನಮ್ಮ ಅನಿಲ್ ಅಣ್ಣವರು ಒಂದ್ಸಲ ಸೋತಿದ್ರು, ಈ ಸಲ ಏನಾಗತ್ತೆ ಏನು ಅಂತ. ದುಡ್ಡು ವರ್ಸಸ್ ಏನು ನ್ಯಾಯಸಮ್ಮತವಾದ ಎಲೆಕ್ಷನ್ ಅಂತಾನೆ ಹೇಳ್ಬೋದು. ಏನು ಬೇರೆ ಪಕ್ಷದವ್ರು ಇದ್ರು ಬರೀ ದುಡ್ಡಲ್ಲೇ ಅವ್ರು ಎಲೆಕ್ಷನ್ ನಡೆಸ್ಬೋದು ಅಂತ ಏನು ಕನ್ಸ್ಕೊಂಡಿದ್ರು, ಅದನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ವೋಟರ್ಸ್ ಇದ್ದಾರೆ ಅವರು ಅದನ್ನೆಲ್ಲ ಸುಳ್ಳು ಮಾಡಿದ್ದಾರೆ. ಕೊನೆ ಗಳಿಗೆಯಲ್ಲಿ BJP JDS ದುಡ್ಡು ಅನಿಲ್ ಅಣ್ಣಗೆ ಓಟು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ನಾವು 1 ಲಕ್ಷ ಹಾಕ್ಕೊಂಡಿದ್ದೀವಿ.
ಜೆಡಿಎಸ್ ಪಕ್ಷದವರು ನಾವು 1 ಲಕ್ಷ ಕೊಟ್ಟಿದ್ದೀವಿ ನಾವು ಗೆಲ್ತೀವಿ ಅನ್ಕೊಂಡಿದ್ರು ಬಿಜೆಪಿ ಅವರು ನಾವು 100 ಕಂತ ಕೊಟ್ಟಿದ್ದೀವಿ ನಾವು ಗೆಲ್ತೀವಿ ಅನ್ಕೊಂಡಿದ್ರು ಅದನ್ನೆಲ್ಲ ಸುಳ್ಳು ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅನಿಲ್ ಅಣ್ಣ ಅವರು 600 ಮತಗಳಿಂದ ಅಧಿಕವಾಗಿ ಗೆಲ್ಸಿದ್ದಾರೆ ಅದೇ ರೀತಿಯಾಗಿ ನಾನು ಕೆಜಿಎಫ್ ಕಾನ್ಸ್ಟಿಟ್ಯೂಸಿ ವೇದ್ ಬಂಗ್ಲಾ ದುರ್ಗಾ ಪ್ರಸಾದ್ ಅಂತ ಮಾಜಿ ಪಂಚಾಯತ್